friends, happy Merry Christmas. See, I have a lot of gifts to everyone. So give her one chocolate and wish her happy Christmas. Take this plate. Merry Christmas. Happy Christmas, Annappa. ಶೇಕ್ ಹ್ಯಾಂಡ್ ಕೊಡು ಮಮ್ಮಗ್, ನೀ ಕೊಡ ಕೊಡ್ತಾಳ. ಹ್ಞೂ, ಕೊಡಪ್ಪ. ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ಲಾಗಿಗೆ ಎಲ್ಲರಿಗೂ ಸ್ವಾಗತ. ಎಲ್ಲ ನನ್ನ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಮೇರಿ ಕ್ರಿಸ್ಮಸ್. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲ ಖುಷಿಯನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ, ಯೇಸು ಕ್ರಿಸ್ತನಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ. ದೇವರು ಸಮಸ್ತ ನಾಡಿನ ಜನತೆಗೆ ಒಳ್ಳೆಯ ಆರೋಗ್ಯ, ಸಂತೋಷ, ಖುಷಿ, ಶಾಂತಿ, ನೆಮ್ಮದಿಯನ್ನು ಹೊತ್ತು ತರಲಿ ಅಂತ ಕೇಳ್ಕೊಳ್ತೀನಿ. ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬರ್ರಿ, ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. 10:10 ಆಗೈತೆ ಈಗ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರು, ತಂಗಿ ಮತ್ತು ಕಾವೇರಿ ಕೂಡ ಡ್ಯೂಟಿಗೆ ಹೋಗ್ಯಾರು. ಹಾಗೆ ಮಾಮಾರ್ದ ಮಧ್ಯಾಹ್ನ ಐತಿ, ಅವರು ಮನೆ ಕಡೆ ಹೋಗ್ಯಾರು, ನನ್ನ ಹೊಸ ಮನೆ ಕಡೆ. ಸೊ ಅವರೆಲ್ಲ ಹೋಗ್ಯಾರ, ಈಗ 1 ಗಂಟೆ ಮಟ್ಟ ಇದ್ದು ನಂತರ ಬಂದು ಡ್ಯೂಟಿಗೆ ಹೋಗ್ತಾರೆ ಸ್ನೇಹಿತರೆ. ಆಯಿತು, ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದೈತಿ ಇವತ್ತು. ಇವತ್ತು ಡೈಲಿ ಬ್ಲಾಗ್ ಅಂತ ಏನಿಲ್ಲ, ರುಟೀನ್ ಇದ್ದೇ ಇರ್ತಿತ್ತಲ್ಲ ಯಾವಾಗ್ಲೂ, ಇವತ್ತೊಂದು ಸ್ವಲ್ಪ ಚೇಂಜ್ ಇರಲಿ, ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂಥೇಳಿ. ಯಾಕಂದ್ರೆ ಸಾಕಷ್ಟು ಹೊಸ ಸ್ನೇಹಿತರು ನನ್ನ ಚಾನಲ್ ಒಳಗೆ ಬರ್ತಾ ಇದ್ದಾರೆ, ಮತ್ತು ಅವ್ರಿಗೂ ಒಂದು ಕ್ಯೂರಿಯಾಸಿಟಿ, ಸಾಕಷ್ಟು ಕ್ವಶನ್ಸ್ ಅದಾವು, ಸಾಕಷ್ಟು ತಿಳ್ಕೊಳ್ಳೋ ಒಂದು ಹಂಬಲ ಐತೆ ಅವರಿಗೆ, ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರ್ಬೋದು. ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಮಾತಾಡೋಣ, ಹೊಸ ಸ್ನೇಹಿತರಿಗೂ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಮಾತಾಡಕ್ಕೆ ಬಂದೀನಿ. ಸೊ ನನ್ನ ಜೊತೆ ಇರ್ರಿ, ವಿಡಿಯೋನ ಎಂಡೋರ್ಗೆ ನೋಡ್ರಿ. ಮೊದಲಿಂದನೂ ಯಾರೆಲ್ಲ ನನ್ನ ವ್ಯೂವರ್ಸ್ ಅದಿರಿ, ಯಾರೆಲ್ಲ ನನ್ನ ಸ್ನೇಹಿತರದಿರಿ, ಸಬ್ಸ್ಕ್ರೈಬರ್ಸ್ ಅದಿರಿ, ಅವರು ಕೂಡ ವಿಡಿಯೋನ ಎಂಡೋರ್ಗೆ ನೋಡ್ರಿ ಅಂತ ಹೇಳ್ತೀನಿ. ಫಸ್ಟಿಗೆ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೇನು ನನ್ನ ಜೊತೆ ಸಾಥ್ ಕೊಟ್ಟಾರ, ಇಲ್ಲಿವರೆಗೇನು ನನಗೆ ಸಪೋರ್ಟ್ ಮಾಡ್ಕೋತ ಬಂದಾರ, ಸಾಕಷ್ಟು ಪ್ರೀತಿ ಕೊಟ್ಕೋತ ಬಂದಾರ. ನನ್ನ ಕುಟುಂಬದೊಳಗೆ ಅವರು ಒಬ್ಬರಾಗ್ಯಾರ. ಆಮೇಲೆ ಏನಿತ್ತಪ್ಪ, ಸಾಕಷ್ಟು ಧೈರ್ಯ, ಒಂದು ಒಳ್ಳೆ ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಬಂದಾರ ಅಂತಾನೆ ಹೇಳ್ತೀನಿ, ಅದು ಸತ್ಯವಾದ ಮಾತು. ಸಾಕಷ್ಟು ಸಲ ನನ್ನ ಜೀವನದ ಮೇಲೆ ಜಿಗುಪ್ಸೆಗೊಂಡಾಗಿರ್ಬೋದು, ಒಂಥರ ಬೇಸರಗೊಂಡಾಗಿರ್ಬೋದು, ನನಗೆ ಒಳ್ಳೆ ಧೈರ್ಯ ಕೊಟ್ಟಾರ ಅಂತ ಹೇಳ್ತೀನಿ ನೋಡ್ರಿ. ಖುಷಿ ಆಗ್ತೈತಿ ಇಂಥ ಎಲ್ಲ ಸ್ನೇಹಿತರನ್ನ, ಇಷ್ಟು ದೊಡ್ಡ ಕುಟುಂಬನ ನಾನು ಪಡೆದೇನೆ ಅಂಥೇಳಿ ನಿಜವಾಗ್ಲೂ ಸಂತೋಷ ಆಗ್ತೈತಿ. ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಕೋತಾನೆ ಬಂದಿರಿ, ಅದಕ್ಕೋಸ್ಕರ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗೀಗ ಏನಾಯ್ತಪ್ಪ, ಹೊಸ ಸ್ನೇಹಿತರು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರ ಒಂದು ಕೆಲವೊಂದು ಕ್ವಶನ್ಸ್ ಅನ್ಬೋದು, ಇಲ್ಲ ನಾನು ನನ್ನ ಒಂದು ಪರಿಚಯನ ಇನ್ನೊಮ್ಮೆ ಮಾಡ್ಕೊಂಡು ಬಿಡ್ಬೇಕಂತ ಮಾಡೀನಿ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಡೈಲಿ ನನ್ನ ಲಾಗ್ಸ್ ಹಾಕ್ತಾ ಇರ್ತೀನಿ, ಇವರು ಇವರು ಅಂತ ಹೇಳ್ತಾ ಇರ್ತೀನಿ, ಗೊತ್ತಿರಂಗಿಲ್ಲ ಅವರಿಗೆ. ಅದಕ್ಕೋಸ್ಕರ ಸಾಧಾರಣವಾಗಿ ಇರುವಂಥ ಕ್ವಶನ್ಸ್ ಅಂತ ಹೇಳ್ಬೋದು, ಅಕ್ಕ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ. ಆಮೇಲೆ ಅಕ್ಕ ನೀವು ಯಾಕೆ ನಿಮ್ಮ ತಂಗಿ ಮನೆ ಒಳಗದಿರಿ ಅಂತ ಕೇಳ್ತಾರೆ. ನಿಮ್ಮ ಹಸ್ಬೆಂಡ್ ಎಲ್ಲಿ, ಏನು ಜಾಬ್ ಮಾಡ್ತಾರೆ, ಮತ್ತು ಈಗಿರೋ ಮಕ್ಕಳು ನಿಮ್ಮ ಸ್ವಂತ ಮಕ್ಕಳ, ನಿಮ್ಮ ತಂಗಿ ಮಕ್ಕಳ, ನಿಮಗೆ ಸ್ವಂತ ಮಕ್ಕಳು ಇಲ್ವಾ, ಆಮೇಲೆ ಕಾವೇರಿ ಅಂದರೆ ಯಾರು, ಕಾವೇರಿ ನಿಮಗೇನಾಗಬೇಕು, ನಿಮ್ಮ ತಂಗಿನ, ಈ ಥರದ ಹಲವಾರು ಪ್ರಶ್ನೆಗಳದಾವೆ ಸ್ನೇಹಿತರೆ. ಆಮೇಲೆ ಇನ್ನೊಂದಿಷ್ಟು ಕ್ಯೂರಾಸಿಟಿ ಅನ್ಕೊಡ್ರಿ, ಇಲ್ಲ ಅವರು ಒಂದು ಏನೋ, ನಾನಂತೂ ಅವ್ರ ಕ್ಯೂರಾಸಿಟಿಗೆ ಕೇಳ್ತಾರೆ ಅಂದ್ಕೊಂಡಿನಿ, ಏನು ಕಾರೆಲ್ಲ ಐತಿ ಮತ್ತು ದುಡ್ಡಿಲ್ಲ ಅಂತ ಹೇಳ್ತೀರಿ, ಯಾವಾಗಲೂ ದುಡ್ಡಿಲ್ಲ ಅಂತ ಹೇಳ್ತೀರಿ ಅಂತ ಕೇಳ್ತಾನೆ ಇರ್ತಾರ. ಮತ್ತು ನೀವ್ಯಾಕೆ ನಿಮ್ಮ ತಾಯಿ ತಂದೆ ಜೊತೆ ಇಲ್ಲ, ನಿಮ್ಮ ತಂಗಿ ಮನೆಯೊಳಗೆ ಯಾಕತ್ತೀರಿ ಅಂತ ಕೇಳ್ತಾರ. ಈ ಥರ ಎಲ್ಲ ಕ್ವಶನ್ಸ್ ಅದಾವು. ನನಗೆ ಅದ್ರ ಬಗ್ಗೆನೂ ಬೇಜಾರಿಲ್ಲ, ಯಾಕಂದ್ರೆ ನನ್ನ ಲೈಫ್ನು ನೋಡ್ತಿರ್ತೀರಿ ಅಂದಮೇಲೆ ನನ್ನ ಲೈಫ್ ಬಗ್ಗೆ ನಿಮ್ಗೆ ಸಹಜವಾದ ಪ್ರಶ್ನೆಗಳ ಇವು, ನನಗೇನು ಬೇಜಾರಿಲ್ಲ ಹೇಳ್ಕೊಳ್ಳಿಕ್ಕೆ. ಸೊ ನನ್ನ ಹೆಸರು ಪದ್ಮಾ ಅಂತ ಹೇಳಿಬಿಟ್ಟು, ಅದಕ್ಕೆ ನನ್ನ ಚಾನಲ್ ಹೆಸರು ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಅಂತ ಇಟ್ಟೀನಿ. ನನ್ನ ಲೈಫನ್ನು ನಾನು ತೋರಿಸ್ಕೊಳ್ತೀನಿ ನನ್ನ ಚಾನಲ್ ಒಳಗೆ. ಸೊ ನನ್ನ ಲೈಫ್ ಒಳಗೆ ಏನೆಲ್ಲ ಆಗೈತಿ ಅಂದರೆ, ಈ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಆಗೈತಿ, ನಂತರದಲ್ಲಿ ಏನೆಲ್ಲ ಜೀವನ ನಡೆದೈತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಅಂತ ಇಟ್ಟೀನಿ. ಮತ್ತು ಇನ್ನೊಂದು ಚಾನಲ್ ಕೂಡ ಐತಿ, ಫಸ್ಟ್ ಬ್ಲಾಗ್ ಚಾನಲ್ ಮಾಡಿದಾದ ನಂತರ ನನ್ನ ಅಡುಗೆಗಳನ್ನು ನೋಡಿ ನನ್ನ ಸ್ನೇಹಿತರು ಇಷ್ಟಪಟ್ಟು ಸಪ್ರೇಟ್ ಆದ ಅಡುಗೆ ಚಾನಲ್ ಸ್ಟಾರ್ಟ್ ಮಾಡಿರಿ ಅಂದಮೇಲೆ ನಾನು ಪದ್ಮಾಸ್ ರೆಸಿಪೀಸ್ ಅಂತ ಒಂದು ಅಡುಗೆ ಚಾನಲ್ ಕೂಡ ಸ್ಟಾರ್ಟ್ ಮಾಡಿಕೊಂಡೆ.
ಸೊ ಎರಡೂ ಚಾನಲ್ನು ಕೂಡ ನಾನು ನಿಭಾಯಿಸ್ಕೊಂತನೇ ಬಂದೆ. ಎರಡೂ ಚಾನಲ್ನಿಂದನೂ ನನ್ನ ಜೀವನಕ್ಕೆ ಒಂದಿಷ್ಟು ಆಧಾರ ಆದಂತನೇ ಹೇಳಬಹುದು. ಖುಷಿ ಆಯಿತು, ಇದಾಯಿತು. ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ, ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಂದರೆ, ನಾನು ಏನಪ್ಪ ಅಂದ್ರೆ ಹಂಗೆ ಜಾಬಿಗೆ ಅಂತ ಹೋಗಾಕತ್ತಂದ್ರೆ, ಪಿ ಯು ಸಿ ಫಸ್ಟ್ ಇಯರಿಂದ ನಾನು ಜಾಬಿಗೆ ಹೋಗ್ತಾ ಇದ್ದೆ, ಕಾಲೇಜಿಗೆ ಹೋಗ್ಕೋತಾನೆ ಜಾಬಿಗೆ ಹೋಗ್ತಾ ಇದ್ದೆ. ಒಂದು ಬಟ್ಟೆ ಅಂಗಡಿಯಿಂದ ಸ್ಟಾರ್ಟ್ ಮಾಡಿದೆ ನಾನು ಜಾಬ್ ನಾನು. ಸೊ ಅಪ್ ಟು ಕೊರೋನಾ ಬಂತಲ್ಲ 2020 ಅಲ್ಲಿವರೆಗೇನು ನಾನು ಜಾಬಿಗೇನೆ ಹೋಗೇನಿ, ಅಲ್ಲಿವರೆಗೇನು ದುಡ್ದೇನಂತಾನೆ ಹೇಳಬಹುದು. ಎಜುಕೇಷನ್ ಮಾಡ್ತಾ ಎಜುಕೇಷನ್ ನಾನು ಬಿ ಎ ಮಾಡಿಕೊಂಡೆ, ಬಿ ಎ ಮಾಡ್ಕೊಂಡು ಕೆಲವೊಂದು ಕಂಪ್ಯೂಟರ್ ಕೋರ್ಸ್ ಮಾಡಿಕೊಂಡೆ, ಅಲ್ಲಿಗೇನ ಸ್ಟಾಪ್ ಮಾಡಿದೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್ ಆಯ್ತು. ಅದಕ್ಕೋಸ್ಕರ ನಾನು ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡಲಿಲ್ಲ. ನಮ್ಮ ತಾಯಿಯವರ ಕನಸು ಎಮ್ ಎ ಮಾಡ್ಕೋ, ಒಂದು ಟೀಚರ್ ಜಾಬಿಗೆ ಹೋಗಂತಿತ್ತು. ನಮ್ಮ ಕಾಕರ ಕನಸು ಎಲ್ ಎಲ್ ಬಿ ಮಾಡ್ಕೋ, ವಕೀಲ ಆಗಂತಿತ್ತು. ಸೊ ಈ ಥರ ಎಲ್ಲ ಇತ್ತು, ಬಟ್ ಅಷ್ಟು ಶಕ್ತಿ ಇರಲಿಲ್ಲ ನನ್ನ ದೊಡ್ಡ ಮಗಳ ಮನೆಗೆ. ನನ್ನ ನಂತರ ತಂಗಿ, ಇಬ್ಬರು ತಮ್ಮ ಇದ್ದಾರೆ. ಸೊ ಹೀಗಾಗಿ ಮನೆ ಪರಿಸ್ಥಿತಿ ಅಷ್ಟೊಂದು ಸರಿ ಇರಲಿಲ್ಲ, ಎಜುಕೇಷನ್ ಸ್ಟಾಪ್ ಮಾಡಿದೆ. ಇನ್ನೂ ಒಂದು ಹೆಚ್ಚಿನ ಸಂಬಳ ಬರ್ತೈತಿ ಫುಲ್ ಟೈಮ್ ಹೋದ್ರೆ ಜಾಬಿಗೆ ಅಂತ ಹೇಳಿಬಿಟ್ಟು, ಯಾಕಂದರೆ ಅಪ್ ಟು ಪಿ ಯು ಸಿ ಫಸ್ಟ್ ಇಯರಿಂದ ಅಪ್ ಟು ಡಿಗ್ರಿವರೆಗೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತಾನೆ ಎಜುಕೇಷನ್ ಮಾಡ್ಕೊಂಡಿದ್ದೆ. ಫುಲ್ ಟೈಮ್ ಹೋದರೆ ಇನ್ನೂ ಚಲೋ ಸ್ಯಾಲ್ರಿ ಬರ್ತೈತಿ, ಇನ್ನೂ ಮನೆ ಪ್ರಾಬ್ಲಮ್ ಇನ್ನೂ ನನಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು ನಮ್ಮ ತಾಯಿಯವರಿಗೆ ಅಂದ್ಕೊಂಡು ನಾನು ಎಜುಕೇಷನ್ ಇನ್ ಕಂಪ್ಲೀಟ್ ಮಾಡಿಕೊಂಡೆ, ಅಲ್ಲಿಗೆ ಸ್ಟಾಪ್ ಮಾಡಿ ಜಾಬಿಗೆ ಸೇರಿಕೊಂಡೆ. ಡಿಗ್ರಿ ಹೋಗುವಾಗ ಒಂದು ಫೈನಾನ್ಷಿಯಲಿ ನಾನು ಫೈನಾನ್ಸಲ್ಲಿ ನಾನು ಜಾಬ್ ಮಾಡ್ತಾ ಇದ್ದೆ. ಅವಾಗ ಮ್ಯಾನ್ಯಲಿ ಅಕೌಂಟನ್ನು ನಾನು ಇದನ್ನು ಮಾಡ್ತಿದ್ದೆ, ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಅಲ್ಲಿಂದ ಒಂದು ಫುಲ್ ಟೈಮ್ ಜಾಬ್ ಅಂತ ನಂದು ಡಿಗ್ರಿಯಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದೆಲ್ಲ ಆಗಿ ಹೇಳ್ದಲ್ಲ ಅಪ್ ಟು ಕೊರೋನಾವರೆಗೇನು ನಾನು ಜಾಬ್ ಮಾಡಿದೆ. ಬಟ್ ಜಾಬ್ ಮಾಡುವಾಗ ನಂದು ಏನಾಯ್ತಂದ್ರೆ, ಫಸ್ಟ್ ನಮ್ಮ ತಂಗಿದು ಮ್ಯಾರೇಜ್ ಮಾಡಿದ್ವಿ ನಾವು ರಿಲೇಷನ್ ಒಳಗೆ ಕೊಟ್ಟಿದ್ದಕ್ಕಿಗೆ. ಸೊ ರಿಲೇಷನ್ ಒಳಗೆ ಅಂದರೆ ಅವ್ರ ಮಾವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು, ಇಲ್ಲ ಬೇಗ ಮದುವೆ ಮಾಡೋಣ ಅಂಥೇಳಿ ಅವರು ಅರ್ಜೆನ್ಸಿ ಮಾಡಿದರು. ಹೀಗಾಗಿ ನಮ್ಮ ಮನೆಯೊಳಗೂ ಇಬ್ಬರದು ಒಮ್ಮೆ ಮಾಡುವಷ್ಟು ಶಕ್ತಿ ಇರಲಿಲ್ಲ, ನನ್ನ ಮದುವೆ ಆಕಿ ಮದುವೆ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲ ತಂಗಿ ಮದುವೆ ಮಾಡೋಣ, ನಾನು ಒಂಚೂರು ಹೆಲ್ಪ್ ಆಗ್ತೀನಿ ನಿಮ್ಗೆ ಅಂಥೇಳಿ ತಂಗಿ ಮದುವೆ ಫಸ್ಟ್ ಮಾಡೇ ಆಯಿತು. ನಂತರದಲ್ಲಿ ನನ್ನ ಮದುವೆ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು, ಯಾಕಂದರೆ ಜವಾಬ್ದಾರಿಗೇನ ಬಿದ್ದುಬಿಟ್ಟಿದ್ದೆ ನಾನು. ಹೀಗಾಗಿ ಸ್ವಲ್ಪ ಲೇಟನೇ ಆಯಿತು. ಲೇಟ್ ಆದ್ರೂ ಇಂಟರ್ ಕಾಸ್ಟ್ ಕೊಟ್ಟರು ನನಗೆ, ನಮ್ಮ ಕಾಸ್ಟ್ ಕೊಡಲಿಲ್ಲ. ನಾವು ಕುರುಬ್ರೆ ನನಗೆ ಇಂಟರ್ ಕಾಸ್ಟ್ ಕೊಟ್ರೆ, ಯಾವ ಕಾಸ್ಟ್ ಕೊಟ್ರೆ ಆ ಕಾಸ್ಟ್ ಬೇಡ, ಅವ್ರ ಬಗ್ಗೆನೂ ನನಗೆ ಹೇಳಕ್ಕೆ ಇಷ್ಟನೂ ಇಲ್ಲ ಯಾಕನ್ನೋದು ಮುಂದೆ ಹೇಳ್ತೀನಿ. ನನಗೆ ಇಂಟರ್ ಕಾಸ್ಟ್ ಮಾಡಿಕೊಟ್ರು, ಮಾಡಿಕೊಟ್ಟ ಆದ ನಂತರ ಅಲ್ಲಿನೂ ಒಂದು 2 ತಿಂಗಳು ಅಷ್ಟೇನ, ಆಮೇಲೆ ಜಾಬಿಗೆ ಹೋಗಂತ ಹೇಳಿ ಗಂಟು ಬಿದ್ರೆ ಅಲ್ಲಿನೂ ಕೂಡ ಸರಿ ಬಿಡು ಅಂಥೇಳಿ ನಾನು ಜಾಬಿಗೆ ಹೊಂಟೆ. ಜಾಬಿಗೆ ಹೋಗಕ್ಕತ್ತೈತಿ ಅಂದರೆ ಮನೆಯಲ್ಲಿ ಯಾರು ಇರಲಿಲ್ಲ, ನಾನು ನಮ್ಮ ಮನೆಯವರು ಅಷ್ಟೇ. ಬಟ್ ಅದೊಂದು ಮೋಸದ ಮದುವೆ ಆಗಿತ್ತು, ಎಲ್ಲನೂ ಮೋಸ. ಆಮೇಲೆ ಅವ್ರದ್ದು ಏನಂದ್ರೆ ಮೆಂಟಲಿ ಸರಿ ಇರಲಿಲ್ಲ, ಅವರು ಮೆಂಟಲಿ ಸರಿ ಇರಲಿಲ್ಲ. ಹೀಗಾಗಿ ಒಂಥರ ಅಬ್ನಾರ್ಮಲ್ಲ ಅನ್ನಿಸ್ತಿದ್ರು, ಅದನ್ನು ನಮಗೆ ಮುಚ್ಚಿಟ್ಟು ಮೋಸ ಮಾಡಿದರು ಸ್ನೇಹಿತರೆ, ಮದುವೆ ಮಾಡಿಬಿಟ್ರು. ನಂತರದಲ್ಲಿ ನಾನು ಇದ್ರೂ ಇರಲಿ, ಹೆಂಗೋ ನಮ್ಮ ಬಡತನದ ಮನೆಯೊಳಗೆ ಹೆಂಗೋ ಕಷ್ಟಪಟ್ಟು ನನ್ನ ತಾಯಿ ಮತ್ತು ದೊಡ್ಡ ತಮ್ಮ ನಾನು ಸೇರಿ ಮದುವೆ ಆಗಿದ್ದು, ಎಲ್ಲ ಖರ್ಚು ನಿಭಾಯಿಸಿ ಮದುವೆ ಮಾಡಿಕೊಟ್ಟಿದ್ದು ನನಗೆ. ಹೋಗ್ಲಿ ಬಿಡೋ ಬಡತನದ ಮನೆತನ, ಹೆಂಗಾದ್ರೂ ನಾವು ಹೊಂದ್ಕೊಂಡ್ರಾಯ್ತು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ ಸ್ನೇಹಿತರೆ. ಆದ್ರೆ ಅದು ಯಾಕಂದ್ರೆ ಮೆಂಟಲಿನ ಅಬ್ನಾರ್ಮಲ್ ಇದ್ದಿದ್ರಿಂದ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಯಾವುದು ಮಾನ ಹೋಗ್ತಿತ್ತು ಯಾವುದು ಮರ್ಯಾದೆ ಹೋಗ್ತಿತ್ತು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವಂಥ ಸೆನ್ಸ ಇರಲಿಲ್ಲ ಆ ಮನುಷ್ಯನಿಗೆ. ಅದಕ್ಕೋಸ್ಕರ ಒಂಥರ ಬಹಳ ಹಿಂಸೆ ಆಗಾಕತ್ತು, ಮತ್ತು ಮೆಂಟಲಿ ಟಾರ್ಚರ್ ಭಾಳ ಆಗಾಕತ್ತು. ಫಿಸಿಕಲಿ ಅಂತ ಏನು ಇರಲಿಲ್ಲ, ಬಟ್ ಮೆಂಟಲಿ ಬಹಳ ಹರಾಶ್ಮೆಂಟ್ ಆಯಿತು. ಒಂಥರ ನಾನು ಡಿಪ್ರೆಷನ್ಗೆ ಹೋಗಾಕತ್ಬಿಟ್ಟೆ. ಎಷ್ಟು ಹೇಳಿದ್ರು ಮತ್ತು ಎಷ್ಟು ನಾವು ಅವರು ಮೆಂಟಲಿ ಇದ್ದಾರಂಥೇಳಿ ಹಾಸ್ಪಿಟಲಿಗೇನು ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರು ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟು ತೊಗೊಳಿಲ್ಲ, ಅದಕ್ಕೆ ಅವ್ರ ಮನಸ್ಸು ಮಾಡಲಿಲ್ಲ ಅಂತ ಹೇಳ್ಬೋದು. ಇನ್ನೂ ಡೀಟೇಲಾಗಿ ನನಗೇನೇನಾಯಿತು ಮದುವೆ ಆದಮೇಲೆ, ಅವ್ರು ಯಾವ ರೀತಿ ಇದ್ದರು ಯಾವ ರೀತಿ ಮಾಡ್ತಿದ್ರು ಇನ್ನೂ ಡೀಟೇಲಾಗಿ ಹೇಳಂದ್ರೆ ಅದನ್ನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿ ಹೇಳ್ತೀನಿ ನಾನು. ಯಾಕಂದ್ರೆ ನಂತರ ಇನ್ನೊಂದು ಹೆಣ್ಮಕ್ಳು ಅನುಭವಿಸ್ಬಾರ್ದು, ಯಾವುದೇ ತಂದೆ ತಾಯಿನೂ ದುಡುಕಬಾರ್ದು ಅನ್ನೋಕ್ಕೆ ನನ್ನ ಮದುವೆನ ಸಾಕ್ಷಿ ಸ್ನೇಹಿತರೆ. ಅದಕ್ಕೋಸ್ಕರ ಕೇಳು ಇಂಟ್ರೆಸ್ಟ್ ಇದ್ರೆ ಕಮೆಂಟಲ್ಲೇ ತಿಳಿಸ್ರಿ, ಸಪ್ರೇಟಾಗಿ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಬೇಡ ನನಗೆ ಬಹಳ ತ್ರಾಸಾಗಕತ್ತಿ ಅಂದ್ಬಿಟ್ಟು ನಾನು ಡಿವೋರ್ಸ್ ಮಾಡ್ಕೊಂಡ್ಬಿಟ್ಟೆ. ಸೊ ಡಿವೋರ್ಸ್ ಮಾಡ್ಕೊಂಡು ಆದ ನಂತರ ನಾನು ನನ್ನ ತಾಯಿಯವ್ರ ಮನೆಯೊಳಗನೇ ಉಳ್ಕೊಂಡೆ, ಅಲ್ಲೇ ಉಳ್ಕೊಂಡು ಅಲ್ಲೇ ದುಡ್ಕೊಂಡು. ಮತ್ತು ಇನ್ನೂ ತಮ್ಮರು ಸಣ್ಣವರು ಇದ್ದರು, ನಮ್ಮ ಅಪ್ಪಾಜಿ ಅಂತ ಯಾವಾಗಿದ್ರು ಒಂಥರ ಡ್ರಿಂಕರ್, ಹೀಗಾಗಿ ಫ್ಯಾಮಿಲಿ ಬಗ್ಗೆ ಅವರು ಯಾವಾಗೂ ಅಷ್ಟೊಂದು ಇದರ ಜವಾಬ್ದಾರಿ ಇರಲಿಲ್ಲ. ನನ್ನ ತಾಯಿನ ಎಲ್ಲ ನಮ್ಮನ್ನು ಓದಿಸಿದ್ದು ಬೆಳೆಸಿದ್ದು ಜವಾಬ್ದಾರಿಲೇ. ಒಂದು ಸಮಾಜದೊಳಗೆ ನಾವು ನಿಂತೀವಂದ್ರೆ ನಮ್ಮ ತಾಯಿನ ಕಾರಣ. ಅವ್ರಿಗೆ ನಾ ಬೆನ್ನೆಲುಬಾಗಿ ನಿಂತ್ಕೊಂಡು ತಮ್ಮರನ್ನೆಲ್ಲ ಸ್ವಲ್ಪ
ಅವ್ರು ಎಲ್ಲಿವರೆಗೆ ಓದ್ತಾರೋ ಅವ್ರಿಗೇನು ಓದಿಸಿ ಒಂದು ಇದಕ್ಕೆ ನಿಂತೆ ನಾನು. ಅಷ್ಟ್ರಿಗೆ ತಂಗಿದು ಮ್ಯಾರೇಜ್ ಆಗಿತ್ತಲ್ಲ, ಮತ್ತು ಒಂದು ಎರಡು ಡೆಲಿವರಿನೂ ಅದು ಹಾಕಿವ. ಸೊ ಅದ್ರದ್ದು ಒಂದು ಸ್ವಲ್ಪ ಎಲ್ಲನೂ ಖರ್ಚಾಯಿತು. ಆಮೇಲೆ ಏನೈತಿ, ಇಲ್ಲ ಮದುವೆ ಮಾಡ್ಬೇಕು ತಮ್ಮರಿಗೆ ಅಂತ ಹೇಳಿ ಎಲ್ಲನೂ ಕಣ್ಣೇನು ನೋಡಿದ್ರು. ನೋಡಿ ಆದ ನಂತರ ಮನೆ ಸಣ್ಣದಿತ್ತು, ನಮ್ದು ಶೀಟಿನ ಮನೆ ಇತ್ತು. ಮತ್ತು ಹಂಗೆ ಸಪ್ರೇಟ್ ತಮ್ಮರ ಮದುವೆ ಅಂದಮೇಲೆ ಬೇಕಲ್ವಾ ಸಪ್ರೇಟ್ ಆದ ರೂಮ್ಸ್ ಎಲ್ಲ ಬೇಕು, ಹಿಂಗೆ ಮನೆ ಸ್ವಲ್ಪ ಬೆಳೆಸೋಣ ಅಂಥೇಳಿ ಮನೆಯೆಲ್ಲ ತೆಗೆದ್ವಿ. ಮನೆಯೆಲ್ಲ ತೆಗೆದಾದ ನಂತರ ಮನೇನೂ ಬೆಳೆಸಿದ್ವಿ. ಮನೆ ಬೆಳೆಸಿ ಒಂದು ಮೂರು ಬೆಡ್ರೂಮಿನ ಮನೆ ಮಾಡ್ಕೊಂಡ್ವಿ. ಜಾಗ ಇತ್ತಲ್ಲ ಇನ್ನು ಅದನ್ನು ಅದನ್ನೇ ಬೆಳೆಸ್ಕೊಂಡ್ವಿ. ಮೂರು ಬೆಡ್ರೂಮಿನ ಮನೆ ಆಯಿತು. ಮತ್ತು ಶೀಟ್ ಹಾಕ್ಬೇಕಂತನ ತೆಗ್ದಿದ್ದು ನಾವು, ಬಟ್ ಬ್ಯಾಡ ಅದಕ್ಕೆ ಇದಕ್ಕೆ ಭಾಳ ಇದಾಗಂಗಿಲ್ಲ ಅಂಥೇಳಿ ಮತ್ತು ನಾವೇನು ಮಾಡಿದ್ವಿ, ಸ್ಲ್ಯಾಪಿನ ಮನೇನ ಮಾಡಿಕೊಂಡ್ವಿ. ಹಂಗೆ ದುಡ್ದಿದ್ದೆಲ್ಲ ಸೇವಿಂಗ್ಸ್ನು ಮನೆಗೆ ಹಾಕಿದೆ ನಾನು. ಆಮೇಲೆ ಅಲ್ಲಿ ಇಲ್ಲಿ ಸಾಲನೂ ಕೂಡ ಆಯಿತು. ಮನೆ ಅಂದ್ರೆ ಗೊತ್ತಲ್ಲ ಅಷ್ಟೊಂದು ಸರಳವಾಗಿ ಆಗುವಂಥದ್ದಲ್ಲ. ಆಮೇಲೆ ಮನೆ ಅಂತೂ ಆಯಿತು, ಸ್ವಲ್ಪ ಸಾಲನೂ ಆಯಿತು. ಆಯಿತು, ನಾನು ದೊಡ್ಡ ತಮ್ಮ ಮತ್ತು ನಮ್ಮ ತಾಯಿಯವರು ದುಡ್ದು ಹೆಂಗೋ ಅದನ್ನು ಮ್ಯಾನೇಜ್ ಮಾಡ್ಕೋತ ಬಂದ್ವಿ. ಇನ್ನೊಂದು ವರ್ಷಕ್ಕಂದ್ರೆ ಇಲ್ಲ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಪಟ್ಟು ಹಿಡಿದ್ರು ಹೆಣ್ಮಕ್ಳು ಮನೆ ಕಡೆದವರು, ಹುಡುಗಿ ಮನೆ ಕಡೆದವರು. ಇಲ್ಲ ಮದುವೆ ಮಾಡ್ಕೊಂಬಿಡ್ರಿ, ಭಾಳ ದಿವ್ಸ ಬೇಡ ಅಂತ ಹಂಗಂತ ಹೇಳಿ. ಸೊ ಮತ್ತು ಮನೆ ಮಾಡಿದ ಒಂದು ವರ್ಷಕ್ಕೆ ಮದುವೆ ಎಲ್ಲ ಹುಡ್ಕೊಂಡ್ರು. ನಮ್ಮ ಪರಿಸ್ಥಿತಿಗೆ ಮನೆ ಸಾಲನ ಸಾಕಷ್ಟು ಇತ್ತು, ದುಡಿಮೆ ಕಡಿಮೆ ಸಾಲ ಜಾಸ್ತಿ. ಹಿಂಗಾಗಿ ನಮ್ಮ ತಾಯಿಯವರು ಇಲ್ಲ ನಮಗೆ ದೊಡ್ಡ ವಿಜೃಂಭಣೆಯಲ್ಲಿ ಮಾಡ್ಕೊಳಕ್ ಆಗಂಗಿಲ್ಲ, ಯಾವುದಾದ್ರೂ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ನಾವು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ನನ್ನ ದೊಡ್ಡ ತಮ್ಮನೂ ಹಂಗನ ಹ್ಞೂ ಅಂದ, ಯಾಕಂದ್ರೆ ಪರಿಸ್ಥಿತಿ ಹಂಗಿರೋದಕ್ಕೆ ಅವನು ಇಲ್ಲ ಯಾವುದಾದ್ರೂ ದೇವಸ್ಥಾನದವ್ರು ಸಾಮೂಹಿಕನ ಮಾಡ್ಕೊಂಡು ಬಿಡೋಣ ಬೇಡ ಅಂತ ಹೇಳಿ. ಬಟ್ ನನಗದು ಇಷ್ಟ ಇರಲಿಲ್ಲ. ನನ್ನ ತಮ್ಮಂದ್ರೆ ಇರೋರು ಇಬ್ರು ತಮ್ಮಂದ್ರು ಅವ್ರದ್ದು ವಿಜೃಂಭಣೆಯಿಂದ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಸೊ ಸಣ್ಣ ತಮ್ಮನಿಗೂ ಅದು ಆಸೆ ಇತ್ತು. ಇಲ್ಲ ನನಗೂ ಫ್ರೆಂಡ್ಸ್ ಭಾಳ ಅದರ, ನನಗೆ ದೇವಸ್ಥಾನದೊಳಗೆ ಅದು ಬೇಡ ಅಂತ ಅವನು ಅಂತಂದ. ಅಟ್ಲೀಸ್ಟ್ ಮನೆ ಮುಂದಾದರೂ ಮಾಡಿಕೊಡ್ರಿ ಅಂತಂದು ಮಾಡ್ಕೊಳ್ಳೋಣ ಅಂತ ಅವನು ಇದು ಮಾಡಾಕತ್ತ. ಮತ್ತು ನನಗಂತೂ ಹಾಲ್ ಒಳಗೆ ಗ್ರ್ಯಾಂಡಾಗಿ ನನ್ನ ತಮ್ಮಂದ್ರೆ ಮದುವೆ ಮಾಡಬೇಕು, ಅದನ್ನು ನೋಡಬೇಕು ಅನ್ನೋ ಆಸೆ ಭಾಳ ಇತ್ತು ನನಗೆ. ಹೀಗಾಗಿ ಮನೆ ಕಟ್ಟಿ ಒಂದು ವರ್ಷಕ್ಕಂದ್ರೆ ಗ್ರ್ಯಾಂಡಾಗಿ ಹಾಲ್ನಾಗ ಮದುವೆನ ಮಾಡಿದ್ವಿ. ಇಬ್ಬರದು ಸೀರೆನ ಮದುವೆ ಮಾಡಿದ್ವಿ. ಸಾಕಷ್ಟು ವಿಜೃಂಭಣೆಯಿಂದ ಆಯಿತು. ಮತ್ತು ನಮ್ಮೆಲ್ಲ ಕುಟುಂಬ ಸೇರಿ ತುಂಬಾ ಖುಷಿಯಿಂದ ಮದುವೆನ ಮಾಡಿದ್ವಿ. ಚೆನ್ನಾಗಾಯ್ತು, ಎಲ್ಲನೂ ಮಸ್ತ್ ಆಯಿತು ಮದುವೆನೂ ಕೂಡ. ಮತ್ತು ಆಲ್ಮೋಸ್ಟ್ ಅದ್ರ ಜವಾಬ್ದಾರಿ ಎಲ್ಲ ನಂದೇ ಇತ್ತು ಅಂತ ಹೇಳ್ಬೋದು. ಅದನ್ನು ಕೂಡ ನಾನು ಜವಾಬ್ದಾರಿ ತಗೊಂಡು ಎಲ್ಲನೂ ಎಲ್ಲೆಲ್ಲೇ ಸಾಧ್ಯ ಎಲ್ಲನೂ ಸಾಲ ತಗೊಂಡು ಲೋನ್ ತಗೊಂಡು ಆಗೋದು ಒಂದ್ಸರಿ ಹೋಗ್ಲಿ ಬಿಡೋ ದುಡಿದ್ರಾಯ್ತು ಸಾಲ ಹರ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಮದುವೆನ ಮಾಡಿದೆ. ಮತ್ತು ಅದ್ರದ್ದು ಒಂದು ಸ್ವಲ್ಪ ಇತ್ತಲ್ವ ಲೋನ್ ಇತ್ತು ಎಲ್ಲನೂ. ಮತ್ತು ಮದುವೆ ಆಗಿ ಆದಮೇಲೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ತಿಂಗಳನ್ನು ನಾನು ಎಲ್ಲನೂ ಇದ್ದೆ, ಹುಡುಗಿಯರ ಜೊತೆ ಇದ್ದೆ, ಅಂದರೆ ನಮ್ಮ ತಮ್ಮಂದಿರ ಹೆಂಡ್ರ ಜೊತೆ ಇದ್ದೆ, ಹೆಂಡತಿಯರ ಜೊತೆ. ಅವ್ರಿಗೆಲ್ಲ ನಮ್ಮ ಮನೇದು ಹೇಳ್ಕೊಡ್ಬೇಕಲ್ಲ, ನಮ್ಮ ಮನೆಯೊಳಗೆ ಹೆಂಗೆ ಏನು ಸಂಪ್ರದಾಯ ಅಂದ್ರೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತಿ. ಬೇಸಿಕ್ ಥಿಂಗ್ಸ್, ಯಾರಿಗೇನು ಇಷ್ಟ, ಯಾವ ಅಡುಗೆ ನಮ್ಮ ಮನೆಯೊಳಗೆ ಯಾವ ಥರ ಇಷ್ಟಪಡ್ತಾರ, ಈ ಥರ ಎಲ್ಲ ಕೆಲವೊಂದನ್ನು ಅವ್ರಿಗೆ ನಾನು ಹೇಳಿಕೊಟ್ಟೆ. ಅಷ್ಟು ಪ್ರೀತಿಯಿಂದ ಅವರು ಕೂಡ ಕಲಿತರು, ಅದನ್ನೆಲ್ಲನೂ ಕೂಡ ರೂಢಿ ಮಾಡಿಕೊಂಡ್ರು. ಖುಷಿ ಖುಷಿಯಿಂದ ಎಲ್ಲನೂ ಆರಾಮಾಗಿತ್ತು. ಮತ್ತು ನಮ್ಮನೆಗೆ ಬಂದಂಥ ಹೆಣ್ಮಕ್ಳು ಕೂಡ ಅಷ್ಟೇ ತುಂಬ ಒಳ್ಳೆಯವರದಾರ, ಹೊಂದಾಣಿಕೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಏನು ನಮ್ಮ ಪರಿಸ್ಥಿತಿ ಐತಿ, ನಮ್ದು ಹೆಂಗೆ ನಾವು ಬಡತನ ಸ್ಥಿತಿ ಒಳಗೆ ಅದೀವಿ, ಅದ್ರೊಳಗೆ ನಾವು ಹೆಂಗಿರಬೇಕು ಅದ್ರ ತಕ್ಕಂಗನ ಇರುವಂಥ ಹೆಣ್ಮಕ್ಳು ನಮಗೆ ಸಿಕ್ಕರು. ಅದ್ರ ಜೊತೆಗೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಹೆಣ್ಮಕ್ಳು ಸಿಕ್ಕರು. ಮತ್ತು ನಮಗೂ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡುವಂಥ ಹೆಣ್ಮಕ್ಳು ನಮ್ಮ ಮನೆಗೆ ಬಂದ್ರೆ ಅದೊಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರೇ ಮುಂದೆ ಮನೆತನ ಎಲ್ಲ ಹೊತ್ತು ನಿಭಾಯಿಸ್ಕೊಂಡು ಹೋಗೋರು ಇರ್ತಾರೆ, ಅವ್ರು ಕರೆಕ್ಟ್ ಇರಬೇಕು ಮೊದಲು, ಅಂದ್ರೆ ಮನೆ ತಂದೆ ತಾಯಿ ಎಲ್ಲನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಆ ವಿಷಯಕ್ಕೆ ಮಾತ್ರ ನಾವು ನಿಜವಾಗ್ಲೂ ಪುಣ್ಯ ಮಾಡೇವಂತನೇ ಹೇಳ್ಬೋದು. ಇಬ್ರು ಆದರೂ ಆಯಿತು, ಬಹಳ ಒಳ್ಳೆ ಹೆಣ್ಮಕ್ಳು ಸಿಕ್ಕರು ನಮಗೆ. ಸೊ ಆಮೇಲೆ ಆಯ್ತಲ್ಲ, ಮತ್ತು ಅವರೆಲ್ಲನೂ ನಿಭಾಯಿಸ್ಕೊಂಡು ಹೋಗಾಕತ್ರು, ಹಿಂಗಾಯಿತು. ನನಗೇನಿಸ್ತು, ನಾನು ಒಂಥರ ಸ್ಟ್ರಗಲ್ ಒಳಗೆ ಬಂದ್ಬಿಟ್ಟಿದ್ದೆ, ನನ್ನ ತಿಳುವಳಿಕೆ ಒಳಗಿಂದನೂ ಸ್ಟ್ರಗಲ್ ಒಳಗನ ಬಂದ್ಬಿಟ್ಟಿದ್ದೆ, ಒಂಥರ ಇಕ್ಕಟ್ ಒಳಗನ. ನನ್ನ ಪರ್ಸ್ನಲ್ ಲೈಫನ್ನ ಎಂಜಾಯ್ನ ಮಾಡೋಕೆ ನಂಗೆ ಸ್ಪೇಸ ಸಿಕ್ಕಿರಲಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾ ಏನಂದೆ, ಆಯ್ತಲ್ಲ ಎಲ್ಲ ಜವಾಬ್ದಾರಿ ಆಯಿತು, ಮನೆ ಕಟ್ಟಿ ಆಯಿತು, ತಮ್ಮಂದ್ರೆ ಮದುವೆ ಮಾಡಿ ಆಯಿತು, ಅವ್ರ ಮನೇನೂ ಎಲ್ಲ ಸೆಟ್ಲ್ ಆಯಿತು. ಸೊ ನಾನು ಇನ್ನು ಆರಾಮಾಗಿ ನಾವೊಂದು ರೆಂಟ್ ಮನೆ ಮಾಡಿಕೊಂಡು ಆರಾಮಾಗಿ ನನ್ನ ಪರ್ಸ್ನಲ್ ಲೈಫ್ ನನಗೆ ಹೆಂಗೆ ಬೇಕಂಗೆ ಸ್ವಲ್ಪ ಆರಾಮಾಗಿ ಇದ್ರೆ ಆಯಿತು ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಮನೆಯೊಳಗೆ ಅದನ್ನು ಹೇಳಿದೆ. ಹೇಳಿದ ಫುಲ್ ಅಂದ್ರೆ ಫುಲ್ ಅಪೋಸ್ ಇತ್ತು. ಮೇನ್ ಅಂದ್ರೆ ಬಂದ ಹೆಣ್ಮಕ್ಳು ಯಾಕ್ರಿ ನಾವು ಬಂದ್ಮೇಲೆ ನೀವ್ ಯಾಕೆ ಹೋಗಾಕತ್ರಿ, ಏನಾರ ಸಮಸ್ಯೆ ಆಗಿದ್ರೆ ಹೇಳ್ರಿ, ತಪ್ಪಾಗಿದ್ರೆ ಹೇಳ್ರಿ, ಈ ಥರ ಎಲ್ಲ ಮಾತಾಡಕತ್ರೆ.
ಸೊ ಯಾವುದು ಏನು ಇರಲಿಲ್ಲ, ನನಗೆ ಯಾವುದೋ ಸಮಸ್ಯೆ ಏನು ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟು ರೆಸ್ಪೆಕ್ಟ್ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿಕ್ಕಿಂತನೂ 1% ಜಾಸ್ತಿ ರೆಸ್ಪೆಕ್ಟ್ ನನಗೆ ಕೊಡ್ತಾರಂತ ಹೇಳ್ಬೋದು. ಇಲ್ಲಿವರೆಗೇನು ಹಂಗೆ ಐತಿ. ಸೊ ಹಂಗಿರುವಾಗ ಯಾವುದು ಸಮಸ್ಯೆಯಿಂದ ಅಂತ ನಾನು ಹೋಗ್ತೇನೆ ನಾನು ತಂದಿದ್ದಿಲ್ಲ. ನನಗೂ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು, ಆರಾಮಾಗಿದ್ರೆ ಆಯ್ತು ಒಂದಿಷ್ಟು ದಿವಸ. ಮತ್ತು ಅವರು ಹೊಸ್ದಾಗಿ ಮದುವೆಗೆ ಬಂದಾರ, ಅವರು ಚೆಂದಾಗಿ ಆರಾಮಾಗಿ ಫ್ರೀಯಾಗಿ ಇರಲಿ ಅಂತಂದ್ಬಿಟ್ಟು ನಾನು ಅದನ್ನು ಡಿಸೈಡ್ ಮಾಡಿಕೊಂಡೆ. ಮಾಡಿಕೊಂಡು ಹೆಂಗಾದರೂ ಮಾಡಿ ಎಲ್ಲರನ್ನು ಒಪ್ಪಿಸಿದೆ. ಒಪ್ಪಿಸಿ ಆದ ನಂತರ ನಾನೇನು ಮಾಡಿದೆ, ಬಾಡಿಗೆ ಮನೆಗೆ ಹೋದೆ. ಬಾಡಿಗೆ ಮನೆಗೆ ಹೋಗಿ ಬಾಡಿಗೆ ಮನೆಯಲ್ಲೇ ನಾನು ಅಂದರೆ ಅವರ ಮನೆ ಬಾಜುನ ಒಂದು ಬಾಡಿಗೆ ಮನೆ ತೊಗೊಂಡು ಅಲ್ಲೇ ಇರೋಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಹಾಗೇನ ಇರ್ತೀನಂದಷ್ಟೇ ಎಲ್ಲರೂ ಅಲ್ಲೇ ಇರ್ತೀವಲ್ಲ, ಸೊ ಮತ್ತು ಎಲ್ಲರೂ ಕೂಡಿ ಇದ್ದಂಗೆ ಅನಿಸ್ತಾನೆ ಇತ್ತದೆ. ಖುಷಿ ಇತ್ತು ಯಾಕಂದ್ರೆ ನಾನು ಯಾವಾಗ್ಲೂ ಯಾರನ್ನು ಬಿಟ್ಟು ಎಲ್ಲಿನೂ ಹೋಗೇನೆ ಇಲ್ಲ. ನನಗೆಲ್ಲರೂ ಬೇಕು, ನನಗೆ ನನ್ನ ಫ್ಯಾಮಿಲಿ ಅಂದರೆ ಭಾಳ ಇಷ್ಟ, ಅದ ಜಗತ್ತು ನನಗೆ. ಸೊ ಹಿಂಗಾಗಿ ಎಲ್ಲರೂ ಅಲ್ಲೇ ಹತ್ರ ಹತ್ರ ಇದ್ವಿಲ್ಲ. ಸೊ ಅವ್ರ ಮನೆ, ಅವ್ರ ಮನೆಯಿಂದ ಸ್ವಲ್ಪ ದೂರ ನನ್ನ ಬಾಡಿಗೆ ಮನೆ, ನನ್ನ ಬಾಡಿಗೆ ಮನೆಯಿಂದ ಸ್ವಲ್ಪ ದೂರ ತಂಗಿ ಮನೆ. ಸೊ ಈ ಥರ ನಮ್ದೆಲ್ಲರದು ಇತ್ತು. ಇದ್ರ ಮಧ್ಯೆ ತಂಗಿಯದು ಮನೆ ರೆಡಿ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನನ್ನ ತಂಗಿ ಏನು ಮ್ಯಾರೇಜ್ ಆಯಿತು ಆದಮೇಲೆ ಸ್ವಲ್ಪ ದಿವಸ ಅವರು ಅಲ್ಲೇ ಅವ್ರ ಊರೊಳಗೆ ಇದ್ರು. ಅವ್ರಕ್ಕಿದ್ದು ಮೇನ್ ಗಂಡನ ಮನೆ ಬಂದುಬಿಟ್ಟು ಸತ್ತಿಗೆರಿ, ಎರಗಟ್ಟಿ ಹತ್ರ ಸತ್ತಿಗೆರಿ ಒಂದು ಹಳ್ಳಿ. ಬಟ್ ಅವ್ರ ಮಾವರ ಏನದಾರಲ್ಲ ಭಾಳ ವರ್ಷಗಳಿಂದನೇ ಬೆಣ್ಕಟ್ಟೆಗೆ ಬಂದು ಸೆಟ್ಲ್ ಆಗಿದ್ರು. ನಮ್ಮ ಊರೇನಿತ್ತಲ್ಲ ಬೆಣ್ಕಟ್ಟಿ, ಅಲ್ಲೇ ಬಂದು ಸೆಟ್ಲ್ ಆಗಿದ್ರು. ಸೊ ಒಂದಿಷ್ಟು ಮದುವೆ ಆದಮೇಲೆ 1 ವರ್ಷ ಒಪ್ಪತ್ತು ಬೆಣ್ಕಟ್ಟಿ ಒಳಗೇ ಇದ್ರು ಇವರು, ಮಾವರ ಜೊತೆ ಅಲ್ಲೇನೇ ಇದ್ರು. ಬಟ್ ಹಳ್ಳಿ ಏನು ಅಷ್ಟೊಂದು ದುಡಿಮೆ ಇಲ್ಲ ಏನಿಲ್ಲ, ಆಕಿನೂ ನರ್ಸ್ ಕೋರ್ಸ್ ಆಗಿತ್ತು, ಮಾವಾರ್ದು ಡಿಗ್ರಿ ಆಗಿತ್ತು. ಸೊ ಅಷ್ಟೊಂದು ಜಾಬ್ ಅಪರ್ಚುನಿಟಿ ಅಲ್ಲಿ ಜಾಸ್ತಿ ಬರೋಂಗಿಲ್ಲ. ಹೀಗಾಗಿ ಅವರು ಧಾರವಾಡಕ್ಕೆ ಶಿಫ್ಟ್ ಆದರು. ಧಾರವಾಡಕ್ಕೆ ಶಿಫ್ಟ್ ಆಗಿ ಬೇರೆ ಕಡೆ ಇದ್ರು ಮೊದಲು. ಆಮೇಲೆ ಏನೈತಿ, ಆಕಿ ಪ್ರೆಗ್ನೆನ್ಸಿ ಆದ ನಂತರ ಮತ್ತಿಲ್ಲ ಅವ್ರ ಮನೆ ಕಡೆ ನಮ್ಮ ಮನೆ ಮಾಡಿದ್ರು. ಸೊ ಫಸ್ಟ್ ಬೇಬಿ ನನ್ನ ಮಗಳ ಸಮೀಕ್ಷಾ ಹುಟ್ಟಿದ್ಲು. ಸಮೀಕ್ಷಾ ಹುಟ್ಟಿದ್ಲು ಸ್ವಲ್ಪ ಒಂದು 3-4 ತಿಂಗಳಿಗೆ ಅಂದ್ರೆ ಮತ್ತೆ ರಜಾನೂ ಜಾಸ್ತಿ ಕೊಡಂಗಿಲ್ಲ, ನರ್ಸ್ ಅಲ್ಲ ತಂಗಿ. ಸೊ ಹಿಂಗಾಗಿ ಪಾಪುನ್ ಬಿಟ್ಟನ ಕೆಲ್ಸಕ್ಕೆ ಹೋಗ್ತಿದ್ಲಕ್ಕೆ. ನಾನು ಇನ್ನೂ ಅಲ್ಲೇ ಇದ್ನಲ್ಲ, ತಾಯಿಯವ್ರ ಮನೆಯೊಳಗನೆ ಇದ್ದೆ. ಇನ್ನೂ ತಮ್ಮರ ಮದ್ವೆನೂ ಆಗಿದ್ದಿಲ್ಲ ಆ ಟೈಮ್ನಾಗ. ಸೊ ಹಿಂಗಾಗಿ ಮಗಳ ನನಗೆ ಜಾಸ್ತಿ ಅಟ್ಯಾಚ್. ನಾನು ನೋಡ್ಕೊಳ್ತಿದ್ದೆ, ನಾನು ಮಾಡ್ತಿದ್ದೆ. ಜಾಬಿಗೆ ಹೋದಾಗ ಅಷ್ಟೇನ, ಹೋದಾಗ ತಾಯಿ ನೋಡ್ಕೊತಿದ್ಲ, ಇಲ್ದಾಗಂತೂ ನಾನು ನೋಡ್ಕೊತಿದ್ದೆಲ್ಲ. ಹಿಂಗಾಗಿ ಬಹಳ ಅಂದ್ರೆ ಬಹಳ ನನ್ನ ಜೊತೆನ ಅಟ್ಯಾಚ್ ಆಗಿಬಿಟ್ಲಕ್ಕೆ. ಆ ನಂತರ ಮಗ ಹುಟ್ಟಿದ ಆದರ್ಶ. ಸೊ ಅವನು ಕೂಡ ಒಟ್ಟನ್ನು ಬಿಟ್ಟಿರ್ತಿದ್ದಿಲ್ಲ. ಹಿಂಗಾಗಿ ಅವ್ರು ಏನಂದ್ರೆ ಅವ್ರ ತಾಯಿಕ್ಕಿಂತನೂ ನನಗೆ ಜಾಸ್ತಿ ಹಚ್ಕೊಂಡ್ಬಿಟ್ಟಾರೆ. ಒಟ್ಟು ನಾನು ಬೇಕನ್ನೋ ರೀತಿ ಅವ್ರು ಅಷ್ಟೊಂದು ಹಚ್ಕೊಂಡ್ಬಿಟ್ಟಾರೆ. ಈಗ ಸ್ವಲ್ಪ ತಿಳುವಳಿಕೆ ಬರತೈತಿ, ಈಗ ಗೊತ್ತಾಕೈತಿ. ಬಟ್ ಈ ತಿಳುವಳಿಕಿನ ಮುಂಚೆ ಒಟ್ಟು ನನ್ನ ಬಿಟ್ಟು ಎಲ್ಲಿನೂ ಇರ್ತಿದ್ದಿಲ್ಲ. ನನಗೂ ಎಲ್ಲಿ ಊರಿಗೆ ಹೋಗಕ್ಕೆ ಕೊಡೋಂಗಿಲ್ಲ, ಎಲ್ಲಿ ಹೋಗಕ್ಕೆ ಕೊಡೋಂಗಿಲ್ಲ. ಒಟ್ಟು ನಾನು ಬೇಕವರಿಗೆ, ನಾ ಹೋದ್ರೆ ನಾನು ಅವ್ರನ್ನ ಕರ್ಕೊಂಡೇ ಹೋಗಬೇಕು ಈ ರೀತಿ. ಮತ್ತು ನಾನು ಕೂಡ ಅವ್ರನ್ನ ಬಿಟ್ಟಿರೋಕೆ ನನಗೂ ಆಗೋದಿಲ್ಲ. ಸೊ ಈ ರೀತಿ ಆಯಿತು ಸ್ನೇಹಿತರೆ. ನಂತರ ತಂಗಿದು ನಾ ಏನು ಬಾಡಿಗೆ ಮನೆ ಹೋದೆ, ನನ್ನ ಜೊತೆನ ಬಂದಿರಕತ್ರ ಮಕ್ಕಳು. ಆಮೇಲೆ ತಂಗಿದು ಸ್ವಂತ ಮನೆ ಮಾಡ್ಕೊಂಡ್ಲು. ಸ್ವಂತ ಮನೆ ಮಾಡ್ಕೊಂಡ್ರು ಮಕ್ಕಳು ಹೋಗಲೇ ಇಲ್ಲ ಅಲ್ಲಿ, ಅವ್ರ ಮನೆಗೆ ಹೋಗಲೇ ಇಲ್ಲ. ನನ್ನ ಕಡೆನೇ ಇರಕತ್ರು ಇರಕತ್ತಲೇ ಅಂದ್ರೆ ಆ ಟೈಮಲ್ಲೇ ಕೊರೋನಾ ಬೇರೆ ಒಂದು ಚಾಲು ಆಗಿಬಿಟ್ಟಿತ್ತು. ತಂಗಿ ಏನಂದ್ಲು, ಇಲ್ಲ ಅವ್ರು ನಿನ್ಬಿಟ್ಟು ಇರಂಗೇನೂ ಇಲ್ಲ, ಬೇಡ ಬೇಡ ಬಂದ್ಬಿಡ ನೀನು ಅಲ್ಲೇನ, ಹೆಂಗೂ ಬಾಡಿಗೆ ಕೊಡಕತ್ತಿ. ಮತ್ತು ಅವ್ರನ್ನೂ ಬಿಟ್ಬಿಟ್ಟು, ಅವ್ರು ಬಂದ್ರೂ ಅವ್ರು ಬಿಟ್ಟು ಅವ್ರಿಬ್ಬರನ್ನ ಬಿಟ್ಟು ಹೊಸ ಮನೆ ಬೇರೆ ಹೊಸ ವಾತಾವರಣ, ಅವ್ರನ್ನಿಬ್ಬರನ್ನ ಮನೆಗೆ ಬಿಟ್ಟು ನನ್ನ ಕೆಲ್ಸಕ್ಕೆ ಹೋಗೋ ತೊಂದರೆ ಆಗ್ತೈತಿ. ಮತ್ತು ನೀನು ಅವ್ರನ್ನ ಬಿಟ್ಟಿರಂಗಿಲ್ಲ, ಅವರು ನೀನು ಬಿಟ್ಟಿರಂಗಿಲ್ಲ, ನಡೋದು ಬಿಡ ಅಲ್ಲೇನ, ಇಲ್ಲರೆ ಯಾಕೆ ಒಬ್ಬಕ್ಕಿಗೆ ಬಾಡಿಗೆ ಕೊಡ್ತಿ, ಒಂದು ಸ್ವಲ್ಪ ದಿವಸ ನಿನ್ನ ಮನೆ ಆಗುಮಟ ನಡೆದು ಬಿಡು ಅಂತಂದ್ಲು. ಸರಿ ಬಿಡು, ಇಷ್ಟು ದಿವಸ ತಮ್ಮಂದ್ರ ಸಲುವಾಗಿ ತಾಯಿ ಮನೆ ಸಲುವಾಗಿ ಜೀವನ ಆಗ್ಯದ, ಈಗ ಒಂದು ಸ್ವಲ್ಪ ತಂಗಿಗೆ ಹೆಲ್ಪ್ ಆಯ್ದ್ರಾಯ್ತು, ಮಕ್ಕಳು ಮತ್ತೆ ಹಲಾಕ್ ಆಗ್ತವು, ಮಕ್ಕಳನ್ನಷ್ಟೇ ಹೆಂಗೆ ಕಳಿಸೋದು, ಅದು ಒಂದು ಇರ್ತದಲ್ಲ. ಸೊ ಹಂಗೆ ಅಂದ್ಕೊಂಡು ನಾನು ತಂಗಿ ಮನೆಗೆ ಶಿಫ್ಟ್ ಆದೆ. ಈಗ 3 ವರ್ಷ ಆಯ್ತು ನೋಡ್ರಿ ಶಿಫ್ಟ್ ಆಗಿ. ಅಲ್ಲೇ ಮಕ್ಕಳ ಸಲುವಾಗಿ ಅಂತ ತಂಗಿ ಮನೆಗೆ ಬಂದೆ, ಈ ಮನೆಗೆ ಬಂದೆ, ಇದು ಹೊಸ ಮನೆ. ಸೊ ಈ ಮನೆಗೆ ಬಂದೆ. ಈ ಇಲ್ಲಿವರೆಗೇನು ಏನಿತ್ತಲ್ಲ, ಫೈನಾನ್ಷಿಯಲಿ ಬೆಟರ್ ದೆನ್, ಯಾಕಂದ್ರೆ ನಂದು ಕೊರೋನಾ ಟೈಮಿಗೆ ನಾನು ರಿಸೈನ್ ಮಾಡ್ಕೊಂಡಿದ್ದೆ ಜಾಬ್. ಅಲ್ಲಿವರೆಗೆ ಸ್ವಲ್ಪ ಬೆಟ್ರ್ ಇತ್ತು. ನಾ ಹೇಳಿದಾಗ ಈ ಜರ್ನಿ ಒಳಗೆ ಸೇವಿಂಗ್ಸ್ ಅನ್ನೋದು 1 ರೂಪಾಯಿನೂ ಇಲ್ಲ ನಂದು. ನಾ ಹೆಂಗೆ ದುಡಿಬೇಕು, ಹಂಗೆ ಮನೆಗೆ ಕೊಡಬೇಕು, ಇಲ್ಲ ಸಾಲ ಹರಿಬೇಕು, ಅಷ್ಟು ಸಾಲನೇ ಇತ್ತು. ಒಂದು ತಂಗಿ ಮದುವೆ ಅಂತ ಸಾಲ ಅಂತ ಅನ್ಕೋರಿ, ಒಂದು ಮನೆ ಕಟ್ಟಿದ ಸಾಲ, ಇನ್ನೊಂದು ನನ್ನ ಮದುವೆ ಸಾಲ, ಹೊಳೆ ತಮ್ಮಂದಿರ ಮದುವೆ ಸಾಲ, ಈ ಥರ ಒಂದು ಸಾಲದ ಮೇಲೆ ಒಂದು ಸಾಲ ಬರ್ತಾನೆ ಹೋತು. ಹೀಗಾಗಿ ದುಡ್ದಿದ್ದೆಲ್ಲನೂ ಏನಂದ್ರೆ ಸೇವಿಂಗ್ಸ್ ಅನ್ನೋದನ್ನು ಉಳಿಲಿಲ್ಲ. ನಾ ಏನು ಇಷ್ಟು ವರ್ಷ ದುಡ್ದೆ, ನನ್ನ ಹತ್ರ ಸೇವಿಂಗ್ಸ್ ಅನ್ನೋದನ್ನು ಉಳಿಲಿಲ್ಲ. ಆಮೇಲೆ ನಾ ಏನು ರಿಸೈನ್ ಮಾಡಿದೆ, ರಿಸೈನ್ ಮಾಡಲೇ ಅಲ್ಲೇನಿತ್ತು, ನಂದು PF ಅಮೌಂಟ್ ಕಟ್ಟಾಕಿತ್ತು. PF ಅಮೌಂಟ್ ಕಟ್ಟಾಗೋದು, ಅದು ರಿಸೈನ್ ಮಾಡಿದ ಮೇಲೆ ನನಗೆ 1 ಲಕ್ಷ ರೂಪಾಯಿ ಬಂತು. ಅದರದ್ದು 1,20,000 ಏನೋ ಬಂತು. ನಾನು ಆ ಟೈಮಲ್ಲಿ ಏನು ಮಾಡಿದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಅವಾಗ. ನನ್ನದೊಂದು ಏನು ಏ ಯೂಟ್ಯೂಬ್ ಅಂದ್ರೆ ಬಡ ಬಡ ನಾನು ಆರಾಮಾಗಿ
ನಂದು ಮೊನಟೈಸೇಷನು ಆಗ್ಬಿಟ್ಟಿತ್ತು ಆ ಟೈಮ್ನಾಗ. ಇಲ್ಲ ನಾನು ಹೊರಗಡೆ ಹೋಗಿ ಮಸ್ತಾಗಿ ನಾನೆಲ್ಲ, ನಾನು ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ, ಹೊರಗಡೆ ಹೋಗಿ ವಿಡಿಯೋ ಮಾಡ್ತೀನಿ, ನನ್ನ ಚಾನಲ್ ತುಂಬಾ ಗ್ರೋ ಆಗ್ತೈತಿ, ನನಗೆ ಅಡ್ಡಾಡಕ್ಕೊಂದು ಗಾಡಿ ಬೇಕೇ ಬೇಕು ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ, ಕಾರ್ ತೊಗೋಬೇಕಂತ ಹೇಳಿ ಮನಸ್ಸು ಮಾಡಿದೆ. ನನ್ನ ತಮ್ಮರ ಜೊತೆ ಡಿಸ್ಕಷನ್ ಮಾಡಿದಾಗ ಅವರು ಕೂಡ, ಅವ್ರದ್ದು ದೊಡ್ಡ ಗಾಡಿ ಎರಡು ಇದ್ವು, ಸಣ್ಣ ಗಾಡಿ ಇರಲಿಲ್ಲ ಅಂದರೆ ಮೂರ್ನಾಲ್ಕು ಪ್ಯಾಸೆಂಜರ್ ಗಾಡಿ ಕೇಳಿದಾಗ ಬೇರೆ ಗಾಡಿ ತಂದು ಬಾಡಿಗೆ ಕಳಿಸ್ತಿದ್ರು ಅವರು. ಅವ್ರೇನಂದ್ರು, ಆಯ್ತು ಬಿಡಕ್ಕ ತಗೋ ಕಾರ್ ತಗೋ, ಬಾಡಿಗೆ ಇದ್ದಾಗ ಬಾಡಿಗೆ ಓಡಿಸೋಣಂತ, ಬಾಡಿಗೆ ಇರಲಾರ್ದಾಗ ನೀನು ಶೂಟಿಂಗ್ ವಿಡಿಯೋಕ್ಕೆ ನೀನು ಹೊರಗಡೆ ತೊಗೊಂಡು ಹೋಗಿ ಅಂತಿ, ಬಿಸ್ನೆಸ್ಸಿಗೆ ಬಿಸ್ನೆಸ್ಸು ಆಗ್ತೈತಿ, ನಿನಗೂ ಯೂಸಿಗೆ ಯೂಸು ಆಗ್ತೈತಿ ಅಂತಂದ್ರು. ಸರಿ ಬಿಡು ಅಂಥೇಳಿ ಪಿ ಎಫ್ ಅಮೌಂಟ್ ಏನು 1 ಲ್ಯಾಕ್ ರೂಪಾಯಿ ಬಂದಿತ್ತು, ಅದನ್ನು ನಾನೇನು ಮಾಡಿದೆ, ಅಡ್ವಾನ್ಸ್ ಆಗಿ ಕಟ್ಟಿ ಅದ್ರ ಮ್ಯಾಗ ಲೋನ್ ತೊಗೊಂಡೆ. ಫೈನಾನ್ಸ್ ಒಳಗೆ ಲೋನ್ ಮಾಡಿಸಿದೆ, 325,000 ರೂಪಾಯಿ ಲೋನ್ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟೆ ಅವರಿಗೆ. ಸೊ 4,50,000 ಅದು ಕಾರಿಗೆ ನಾ ತೊಗೊಂಡಿದ್ದು. ಸೊ ಇನ್ನು ಸ್ವಲ್ಪ ತಂಗಿ ಗೋಲ್ಡ್ ಕೊಟ್ಲ, ಅದನ್ನು ಬ್ಯಾಂಕಲ್ಲಿಟ್ಟು ಲೋನ್ ಮಾಡಿಸಿ ಮ್ಯಾಗಿನ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ನಾನು ಕಾರ್ ತೊಗೊಂಡಿದ್ದು. ನಾನು ಫುಲ್ ಪೇಮೆಂಟ್ ಕೊಟ್ಟು ಕಾರ್ ನಂದು ಸ್ವಂತದ್ದಲ್ಲ, ಕಾರ್ ಐತಿ ಏನು ರೊಕ್ಕ ಇಲ್ಲ ರೊಕ್ಕ ಇಲ್ಲ ಅಂತೀರಿ ಅಂತೀರಿ, ಇಲ್ಲ ಇಲ್ಲ ಸ್ನೇಹಿತರೆ, ಕಾರ್ ಏನೈತಲ್ಲ ಅದ್ರ ಮ್ಯಾಗೂ ಲೋನ್ ಐತಿ, 3,25,000 ರೂಪಾಯಿ ಐತಿ, 1 ಲಕ್ಷ ಅಷ್ಟನ ಮುಟ್ಟೈತಿ ಇಲ್ಲಿವರೆಗೇನು, ಯಾಕಂದ್ರೆ ಒಟ್ಟನು ಬಿಸ್ನೆಸ್ ಇಲ್ಲ, ಹಿಂಗಾಗಿ ಇನ್ನೂ 2 ಲಕ್ಷದ ಚಿಲ್ಲರ್ ಅದ್ರ ಮ್ಯಾಗ ಲೋನ್ ಐತಿ, ಅದಕ್ಕೋಸ್ಕರ ಇಲ್ಲ ಇಲ್ಲ ಅಂತ ಹೇಳ್ಬೋದು. ಹಿಂಗಾಗಿ ನಂತರ ಕಾರಿಂದೂ ಬಿಸ್ನೆಸ್ ಕೊರೋನಾ ಬಂದಾಯ್ತು, ನಿಂತೆ ಬಿಡ್ತು, ಒಟ್ಟನು ಒಟ್ಟೆ ಎಲ್ಲಿ ಕರೆಕ್ಟಾಗಿ ಬಿಸ್ನೆಸ್ನ ಆಗಲಿಲ್ಲ ಕಾರಿಂದೂ, ಹಿಂಗಾಗಿ ಅದ್ರದ್ದು ಲೋನೂ ಕಟ್ಟಕ್ಕಾಗತ್ತಿಲ್ಲ, ಮತ್ತು ಮೇಲಿಂದ ಮೇಲೆ ಸೆಕೆಂಡ್ ಹ್ಯಾಂಡ್ ಆದಮೇಲೆ ಸಿಕ್ಕಾಪಟ್ಟಿ ರಿಪೇರಿನೂ ಬಂದ್ಬಿಡ್ತು, ಸಿಕ್ಕಾಪಟ್ಟಿ ಖರ್ಚು ಕೂಡ ಆಯಿತು, ಮತ್ತು ಇಯರ್ಲಿ ಒನ್ಸ್ ಅದ್ರದ್ದು ಇನ್ಸೂರೆನ್ಸ್ ಇರ್ತೈತಿ, 18,000 to 20,000 ಅದನ್ನು ಕಟ್ಟಲೇಬೇಕು ನಾನು ಇನ್ಸೂರೆನ್ಸ್ ಇಯರ್ಲಿ ಒನ್ಸ್. ಸೊ ಈ ಥರ ಅದರದೇ ಆದ ಖರ್ಚುಗಳನ್ನು ಸಾಕಷ್ಟು ಅದಾವೆ, ಈ ಕಡೆ ಬಿಸ್ನೆಸ್ಸು ಇಲ್ಲ, ಹಿಂಗಾಗಿ ಕಾರಿಂದ ನನಗೆ ಇನ್ಕಮ್ ಅನ್ನೋಕ್ಕಿಂತನೂ ನಂದ ಅದಕ್ಕೆ ಇನ್ನು ಹೆಚ್ಚಿನ ಒಂದು ಖರ್ಚು ಮಾಡಾಕತ್ತೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಎಲ್ಲಿವರೆಗೆ ಅಂದ್ರೆ ಇಷ್ಟೊಂದು ಬ್ಯಾಲೆನ್ಸ್ ಉಳಿದೈತಂದ್ರೆ, ನನಗೆ ಫೈನಾನ್ಸಿಂದ ನೋಟಿಸ್ ಕೂಡ ಬಂದೈತಿ ಕಾರಿಂದ, ಇಲ್ಲ ನೀವು ಅಮೌಂಟ್ ಕಟ್ಟಬೇಕು, ಇಲ್ಲ ಅಂತಂದ್ರೆ ನಾವು ಅದನ್ನು ತೊಗೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಫೈನಾನ್ಸ್ನವ್ರು ನೋಟಿಸ್ ಕಳಿಸ್ಯಾರ ನನಗೆ. ಏನು ಮಾಡೋಕೆ ಹಂಗೇನೇ ಇಲ್ಲ, ಯಾಕಂದ್ರೆ ಬಿಸ್ನೆಸ್ ಇಲ್ಲಾಂದ್ರೆ ನಾನು ನಂದರ ಯಾವ್ದಾರ ಸೋರ್ಸ್ ಐತಪ್ಪ, ಅರ್ನಿಂಗ್ ಸೋರ್ಸ್ ಐತಿ, ಅದ್ರಾಗಿಂದ ಅದಕ್ಕೆ ಕಟ್ಟಬೇಕನ್ನೋಕೆ ನಂದೂ ಅಷ್ಟಿಲ್ಲ. ಹಿಂಗಾಗಿ ಈಗ ಒಂದು 2 ತಿಂಗಳಾತ ನನಗೆ ನೋಟಿಸ್ ಬಂದು, ನೀವು ಇಷ್ಟು ಬ್ಯಾಲೆನ್ಸ್ ಹಿಂದಿಂದ ಏನೆಲ್ಲ ಬಿಟ್ಟಿರಿ ಅದನ್ನೆಲ್ಲ ರಿಕವರ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ನಾವು ಬಂದು ಗಾಡಿನ ಒಯ್ತೀವಿ ಅನ್ನೋ ರೀತಿಯಲ್ಲೇ ನನಗೆ ಫೈನಾನ್ಸಿಂದ ನೋಟಿಸ್ ಕೂಡ ಬಂದೈತಿ ಸ್ನೇಹಿತರೆ. ಅದು ಒಂದು ಇನ್ನೂ ಟೆನ್ಷನ್ ಒಂದು ನಡೆದೈತಿ ನನಗೆ, ಅದಕ್ಕೋಸ್ಕರ ಇಟ್ಕೊಲು ಅಥವಾ ಸೇಲ್ ಮಾಡಲೋ ಗಾಡಿನ ಅಂತೂ ಕೂಡ ವಿಚಾರ ನಡೆಸಿದೆ ನಾನು. ಅಷ್ಟೊಂದು ತೊಂದರೆ ಐತೆ ನನಗೆ, ನೋಡೋಕೆ ಕಾರ್ ಐತೆ ಅಂತ ಅನ್ನಿಸ್ತೈತಿ, ಬಟ್ ಕಾರಿನಿಂದ ಇಷ್ಟೊಂದು ಕತೆ ಐತೆ ನೋಡ್ರಿ. ಹಾಗೆ ಸ್ನೇಹಿತರೆ, ನಾನು ತಂಗಿ ಮನೆಗೆ ಬಂದಮೇಲೆ ರೆಸಿಪಿ ಚಾನಲ್ನೂ ಬಂದ್ ಮಾಡಬೇಕಾಯ್ತು, ರೆಸಿಪೀಸ್ ಮಾಡೋದನ್ನು ನಿಲ್ಲಿಸ್ಬೇಕಾಯ್ತು. ಅದಕ್ಕೇನು ಕಾರಣ, ಯಾಕೆ ನಿಲ್ಲಿಸ್ಬೇಕಾಗಿ ಬಂತು, ಅದನ್ನು ನಾನು ಮುಂದಿನ ಭಾಗದೊಳಗೆ ನನ್ನ ಲೈಫ್ ಜರ್ನಿ ಮುಂದಿನ ಭಾಗದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಿದ್ದೀನಿ. ಸೊ ಮುಂದಿನ ಭಾಗನೂ ನೋಡ್ರಿ, ತಿಳ್ಕೊಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಮಗನ ಶಾಲೆಯಲ್ಲಿ ಕ್ರಿಸ್ಮಸ್ ನಿಮಿತ್ತ ಪ್ರೋಗ್ರಾಮ್ಸ್ ಎಲ್ಲ ಇದ್ದವು. ಮಗನ ಸ್ಕೂಲು ಕ್ರಿಶ್ಚನ್ ಸ್ಕೂಲ್ ಅಂತ ಹೇಳಿದೆ, ವಿಶೇಷವಾಗಿ ಪ್ರೋಗ್ರಾಮ್ಸ್ ನಡೀತಾವೆ. ಅಲ್ಲಿ ಮಗನಿಗೆ ಸಂತಾ ಕ್ಲಾಸ್ ಮಾಡಿದರು ನೋಡ್ರಿ, ಎಷ್ಟು ಚೆನ್ನಾಗ್ಯಾಗ್ಯಾನ. ಏನಪ್ಪಾ ಅಂದ್ರೆ ಸಂತಾ ಕ್ಲಾಸ್ ಎಲ್ಲ ಖುಷಿಯನ್ನು ತರ್ತಾನಂತ, ಒಳ್ಳೊಳ್ಳೆ ಗಿಫ್ಟ್ಸ್ ತರ್ತಾನಂತ. ಸೊ ನನ್ನ ಮಗ ಹಂಗಾಗ್ಯಾನಂದ್ರೆ ನಮ್ಮ ಜೀವನದೊಳಗೂ ಇನ್ನೆಲ್ಲ ಒಳ್ಳೇದಾಗ್ಬೋದಲ್ಲ ಯೇಸು ಕ್ರಿಸ್ತನ ಕೃಪೆಯಿಂದ ಅಂತ ಒಂದೇನೋ ನನಗೆ ವೈಬ್ಸ್. ಸೊ ಅದೇ ಸತ್ಯ ಆಗಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ಹಾಗೆ ನೋಡಿರಿ, ಸ್ಕೂಲಲ್ಲೇ ನಡೆದಂಥ ಪ್ರೋಗ್ರಾಮದ್ದು ಕೆಲವು ಫೋಟೋಸ್ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಇದರೊಂದಿಗೆ ಇವತ್ತಿನ ಈ ಒಂದು ಪಾರ್ಟ್, ಫಸ್ಟ್ ಪಾರ್ಟನ್ನು ಎಂಡ್ ಮಾಡಕತ್ತೀನಿ. ಸೆಕೆಂಡ್ ಪಾರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು, ಏನೇನೆಲ್ಲ ಆಯಿತು ಇಲ್ಲಿವರೆಗೆ ನನ್ನ ಲೈಫ್ ಒಳಗೆ ಅಂತ ಹೇಳಿಬಿಟ್ಟು. ಅದನ್ನೂ ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಮೆರಿ ಕ್ರಿಸ್ಮಸ್, ಧನ್ಯವಾದಗಳು.